ದೇಶ ಕರುಣಾ ಹೆಮ್ಮಾರಿಯಿಂದಾಗಿ ಗಂಡಾಂತರ ಪರಿಸ್ಥಿತಿಯಲ್ಲಿ ಸಿಲುಕಿದೆ. ಬಡ ಕೂಲಿ ಕಾರ್ಮಿಕರು ನಿರ್ಗತಿಕರು ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದಾರೆ. ಸಹಾಯ ಹಸ್ತ ತೋರುವವರ ದಾರಿ ಕಾಯುತ್ತಿದ್ದಾರೆ. ದೇಶದಲ್ಲಿ ಶ್ರೀಮಂತರಿದ್ದರೂ ದಾನ ಮಾಡುವ ಕೈಗಳಿಲ್ಲ. ಇಂಥವರ ಮಧ್ಯ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸಿ ಆಹಾರ ಕಿಟ್ ವಿತರಣೆಗೆ ಸಹಾಯ ಹಸ್ತ ತೋರಿ ಉಳ್ಳವರಿಗೆ ಮಾದರಿಯಾಗಿದ್ದಾರೆ ಈ ಯುವಕ. ಹುಕ್ಕೇರಿ ತಾಲೂಕಿನ ಯಲಿಮುನ್ನೋಳಿ ಗ್ರಾಮದಲ್ಲಿ ಶನಿವಾರದಂದು ಜಾವೇದ್ ತಹಶೀಲ್ದಾರ್ ಎಂಬ ಯುವಕ ಲಾಕ್ಡೌನ್ ಆದಾಗಿಲಿಂದ ಗ್ರಾಮದಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಿಸುತ್ತಿದ್ದಾರೆ. ಇಷ್ಟೇ ಅಲ್ಲದೆ ಕರೋನಾ ವಾರಿಯರ್ಸ್ಗಳಿಗೂ ಕೂಡ ಮಾಸ್ಕ್ ಸ್ಯಾನಿಟೈಸರ್ ಸೇರಿದಂತೆ ಅಗತ್ಯ ವಸ್ತುಗಳನ್ನು ಪೂರೈಸುತ್ತಿದ್ದಾರೆ. ತಮ್ಮ ಗ್ರಾಮದಲ್ಲಿ ಪ್ರತಿ ಬಡ ಕುಟುಂಬಗಳ ಬಳಿ ತೆರಳಿ ಅವರ ಯೋಗಕ್ಷೇಮ ವಿಚಾರಿಸಿ ಅವರ ಬೇಡಿಕೆಗಳಿಗೆ ಜಾವೇದ್ ಸ್ಪಂದಿಸುತ್ತಿದ್ದಾರೆ. ಈ ಯುವಕ ಮಾಡುವ ಉತ್ತಮ ಕಾರ್ಯಕ್ಕೆ ತನಗೆ ಕಲಿಸಿದ ಕೆಬಿ ಹುಚ್ಚಣ್ಣವರೆಂಬ ಶಿಕ್ಷಕರೊಬ್ಬರು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಒಂದು ಉತ್ಸಾಹಿ ವಿದ್ಯಾರ್ಥಿ, ಈಗ ಉತ್ಸಾಹಿ ಯುವಕ ಜಾವೇದ್ ತಹಶೀಲ್ದಾರ್ ಅವರು ಈ ಒಂದು ಕೊರೋನಾದಿಂದ ಲಾಕ್ಡೌನ್ದಿಂದ ಸರ್ಕಾರ ನಿಯಮಗಳಿಂದ ಎಷ್ಟೋ ಕಡು ಬಡವರು ಇವತ್ತು ಕೂಲಿ ಕಾರ್ಮಿಕರು ತಮ್ಮ ಹೊಟ್ಟೆಗೆ ಇಲ್ಲದೆ ದುಡಿಯಲು ಒಂದು ಇಲ್ಲದೆ ಇರುವಂಥ ಸ್ಥಿತಿಯೊಳಗೆ ಒಂದು ಅತ್ಯುತ್ತಮ ಕಾರ್ಯವನ್ನು ಈ ಸಮಾಜದಲ್ಲಿ ಈ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಒಂದು ಕಡು ಬಡವರಿಗೆ ಆತನ ಒಂದು 150 ಕುಟುಂಬಗಳಿಗೆ ದಿನಸಿಗಳನ್ನು ನೀಡಿದ್ದಾನೆ. ಆ ಕಾರ್ಯ ಮೆಚ್ಚುವಂಥದ್ದು. ಆತನಿಗೆ ಅವರ ಕುಟುಂಬಕ್ಕೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ನೀಡಲಿ ಅಂತೇಳಿ. ಅವರಿವರನ್ನದೆ ಯಾವುದೇ ಜಾತಿ ಭೇದ ಅನ್ನದೆ ಉಳ್ಳವರನ್ನದೆ ಎಲ್ಲರಿಗೂ ಆತನು ಈ ಒಂದು ದಿನಸಿ ಕೀಟಗಳನ್ನು ಹಂಚಿರತಕ್ಕಂಥದ್ದು ಒಂದು ಶ್ಲಾಘನೀಯ ಕಾರ್ಯ ಅಂತೇಳಿ ನಾನು ವ್ಯಕ್ತಪಡಿಸುತ್ತೇನೆ. ಸಕ್ಕರೆ, ಗೋಧಿ ಹಿಟ್ಟು, ರವೆ, ಎರಡು ತರಹದ ಬೇಳೆಗಳು, ಡಿಟರ್ಜೆಂಟ್ ಸಾಬೂನು, ಅಡುಗೆ ಎಣ್ಣೆ, ಚಹಾ ಪುಡಿ ಸೇರಿದಂತೆ 10ಕ್ಕೂ ಅಧಿಕ ದಿನಸಿ ಸಾಮಗ್ರಿಗಳನ್ನು ಹೊಂದಿದ 200 ಆಹಾರದ ಕಿಟ್ಗಳನ್ನು ಗ್ರಾಮಸ್ಥರಿಗೆ ನೀಡಲಾಯಿತು. ಗ್ರಾಮಸ್ಥರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಪ್ರತಿಯೊಬ್ಬರು ಸರದಿ ಸಾಲಿನಲ್ಲಿ ನಿಂತು ಮಾಸ್ಕ್ ಧರಿಸಿ ಕಿಟ್ಗಳನ್ನು ಪಡೆದುಕೊಂಡರು. ಕಿಟ್ ವಿತರಣೆ ಸಂದರ್ಭದಲ್ಲಿ ಶಿಕ್ಷಕ ಎಐ ಕೋಟಿವಲೆ, ಜಾವೇದ್ ತಹಶೀಲ್ದಾರ್, ಮೋಷಿನ್ ತಹಶೀಲ್ದಾರ್, ಗುಲಾಬ್ ತೇರ್ನಿ, ರಂಜಾನ್ ಪಠಾನ್, ಮೆಹಬೂಬ್ ಕಲೀಫ್, ಸದಾಮ್ ತಹಶೀಲ್ದಾರ್ ಸೇರಿದಂತೆ ಯುವಕರು ಹಿರಿಯರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.